ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ದೇವಕಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಬ್ಬ ಬಂತೆಂತಂದ್ರೆ ಒಂಥರ ಸಡಗರ ಅಲ್ವಾ? ಹಾಗೆಯೇ ನಮ್ಮ ಮನೆಯ ಪಕ್ಕದಲ್ಲೇ ಕಬ್ಬು ಕಟಾವು ಮಾಡ್ತಾ ಇದ್ರು. ನಾನು ಅವರಿಂದ ಒಂದೆರಡು ಮೂರು ಕಬ್ಬಿನ ಜಲ್ಲೆ ತಗೊಂಡು ಬಂದೆ ಮನೆಗೆ. ಸೊ ನಾನಿವತ್ತು ಗಣಪತಿಗೆ ಶ್ರೇಷ್ಠವಾದಂತಹ ಪಂಚಕಜ್ಜಾಯ ಮಾಡ್ತಾ ಇದ್ದೀನಿ. ಅಂದರೆ ಭತ್ತದ ಅರಳು ಹುರಿದು ಮಾಡುವಂತಹ ಒಂದು ಪಂಚಕಜ್ಜಾಯ. ನಾವು ಸಾಮಾನ್ಯವಾಗಿ ಸೌತಡ್ಕ ಮತ್ತು ಇಡಗುಂಜಿ ಇಂಥ ಕಡೆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಕೊಡುವಂತಹ ಪ್ರಸಾದದಲ್ಲಿ ಭತ್ತದ ಅರಳು ಇರ್ತದಲ್ವ, ಅದೇ ಥರ ಇದಕ್ಕೂ ಭತ್ತದ ಅರಳು, ಎಳ್ಳು, ಕಬ್ಬುನೆಲ್ಲ ಸೇರಿಸಿ ಒಂದು ಪ್ರಸಾದವನ್ನು ತಯಾರು ಮಾಡ್ತೇನೆ. ಭತ್ತದ ಅರಳು ಮಾರ್ಕೆಟಲ್ಲೂ ಸಿಗುತ್ತೆ, ಆದರೆ ನನಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ, ಸ್ವಲ್ಪ ಭತ್ತ ಇತ್ತು, ಹಾಗಾಗಿ ಅದನ್ನೇ ಹುರಿದು ನೋಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡಿದೆ. ಸೊ ಪರವಾಗಿಲ್ಲ, ಚೆನ್ನಾಗಿ ಬಂತು. ಅರಳು ಹುರಿಯೋಕ್ಕೆ ಅದು ಭತ್ತ ಸ್ವಲ್ಪ ದಪ್ಪ ಇರಬೇಕು, ಇದು ತುಂಬ ಸಣ್ಣಾಗಿರೋದ್ರಿಂದ ಅರಳು ಅಷ್ಟೇ ಸ್ವಲ್ಪ ಸಣ್ಣಕ್ಕೆ ಬಂತು. ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ತುಂಬ ಸಣ್ಣ ಭತ್ತ, ಇದರಲ್ಲಿ ಅರಳು ಅಷ್ಟೇ ಸ್ವಲ್ಪ ಸಣ್ಣಕ್ಕೆ ಬರ್ತದೆ. ನಮ್ಮ ಕಡೆ ಎಲ್ಲ ಗಂಧಸಾಲೆ ಅಕ್ಕಿ, ಇನ್ನೊಂದು ಸ್ವಲ್ಪ ದಪ್ಪ ಜಯ ಭತ್ತದ ಅಕ್ಕಿಲೆಲ್ಲ ಭತ್ತದಲ್ಲೆಲ್ಲ ಹುರಿತೀವಿ, ಆವಾಗ ಅರಳು ಸ್ವಲ್ಪ ದಪ್ಪಕ್ಕಿರ್ತದೆ. ಮತ್ತು ಇದರಲ್ಲಿ ಉಮಿ ಇರ್ತದಲ್ವ, ಅದು ಸ್ವಲ್ಪ ಜಾಸ್ತಿ ಅಂಟ್ಕೊಂಡಿರ್ತದೆ, ತುಂಬ ಸೂಕ್ಷ್ಮವಾಗಿ ಅದನ್ನು ಆರಿಸಿ ತೆಗೆದು ನಾವು ಮಾಡಬೇಕಾಗತ್ತೆ. ಆ ಉಮಿಯೆಲ್ಲ ನಮ್ಮ ಗಂಟಲಿಗೆ ಸಿಗಾಕೊಂಡ್ರೆ ತೊಂದರೆ ಆಗುತ್ತೆ. ಸ್ವಲ್ಪ ಬಾಯಿ ಸಣ್ಣ ಇರುವ ಪಾತ್ರೆ ತಗೊಂಡ್ರೆ ಒಳ್ಳೆಯದು, ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಕುಕ್ಕರ್ನ ದೊಡ್ಡ ಕುಕ್ಕರ್ನೇ ಇಟ್ಟೆ. ಭತ್ತ ಹಾಕಿ ಸ್ವಲ್ಪ ಹೊತ್ತು ಅದನ್ನು ತಿರುಗಿಸ್ಬೇಕು, ಅಂದರೆ ನನ್ನ ಹತ್ರ ಕಡ್ಡಿಗಳೆಲ್ಲ ಇರಲಿಲ್ಲ, ನಾನು ಸ್ವಲ್ಪ ಅಲ್ವಾ ಮಾಡಿರೋದು ಅಂತ ಅಂದ್ಕೊಂಡು ಹಾಗೆ ಹುರಿದೆ. ಚೆನ್ನಾಗಿ ಅರಳುತ್ತೆ ನೋಡಿ, ಈ ಥರ ಅಂದರೆ ಸ್ವಲ್ಪ ಭತ್ತ ಎಲ್ಲ ಉಳ್ಕೊಂಬಿಡುತ್ತೆ ಅಡೀಲಿ. ನಾವೇನು ಜಾಸ್ತಿ ಮಾಡೋದಿಲ್ವಲ್ಲ ಪ್ರಸಾದಕ್ಕೆ ಅಂತ, ಒಂದು ಸ್ವಲ್ಪ ಮಾಡೋದಲ್ವಾ. ಅದನ್ನೆಲ್ಲ ಟೈಮ್ ಇದ್ದರೆ ಚೆನ್ನಾಗಿ ಕೂತ್ಕೊಂಡು ಆರಿಸಿ ಸೋಸಿ ತಗೋಬೋದು. ನಾನು ಇದು ಸ್ವಲ್ಪ ಮಾಡೋದರಿಂದ ಅಷ್ಟೇನು ನನಗೆ ಕಷ್ಟ ಆಗಲಿಲ್ಲ. ಅದರ ಜೊತೆಗೆ ಈ ಕಬ್ಬು ಇರ್ತದಲ್ವ, ಇದನ್ನು ನಾವು ಅದನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಅದರ ಸಿಪ್ಪೆಯಿಂದ ಬೇರೆ ಸಪ್ರೇಟ್ ಮಾಡಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಟ್ಕೊಂಬಿಡ್ಬೇಕು. ಯಾಕಂದರೆ ಅದನ್ನು ನಾವು ಈ ಭತ್ತದ ಅರಳು ಪ್ರಸಾದದ ಜೊತೆಗೆ ಮಿಕ್ಸ್ ಮಾಡ್ತೇವೆ, ಹಾಗಾಗಿ ಸಿಪ್ಪೆಯೆಲ್ಲ ಏನೂ ಇರಬಾರ್ದು, ಮಕ್ಕಳಿಗೆಲ್ಲ ತಿನ್ನುವಾಗೆಲ್ಲ ಗಂಟಲಿಗೆಲ್ಲ ಸಿಕ್ಕಾಕೊಳ್ಳುತ್ತಲ್ವ ಅಂತ ಅಂದ್ಕೊಂಡು ನೋಡಿಕೊಂಡು ಅದರ ನಾರೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಬೇಕು. ನೋಡಿ ಈ ಥರ ಎತ್ತಿ ಇಟ್ಕೊಂಡಿದ್ದೀನಿ. ನಾನೀಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇದು ಭತ್ತದ ಅರಳು ಒಂದು ಕಪ್ಪು ತಗೊಂಡಿದ್ದೀನಿ, ಒಂದು ಕಾಲು ಕಪ್ಗಿಂತಲೂ ಕಡಿಮೆ, ಸಿಹಿ ಜಾಸ್ತಿ ಬೇಕಂದ್ರೂ ಹಾಕೋಬೋದು, ಬೆಲ್ಲ. ಆಮೇಲೆ ಇದು ಅವಲಕ್ಕಿ, ಪೇಪರ್ ಅವಲಕ್ಕಿ, ಒಂದು ಕಪ್ಪಿಗೆ ಒಂದು ಕಪ್ಪು ಪೇಪರ್ ಅವಲಕ್ಕಿ, ಒಂದು ಎರಡು ಚಮಚ ಎಳ್ಳು, ಬಿಳಿಯಾದರೂ ಆಗುತ್ತೆ ಕಪ್ಪಾದರೂ ಆಗುತ್ತೆ. ಆಮೇಲೆ ಅದೇ ಈ ತುಂಡು ಮಾಡಿಟ್ಕೊಂಡಿರುವಂಥ ಕಬ್ಬಿನ ಪೀಸು, ಆಮೇಲೆ ಸ್ವಲ್ಪ ತುಪ್ಪ, ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ. ನಾನು ತೆಂಗಿನಕಾಯಿ ತುರಿದಿಟ್ಟಿದ್ದನ್ನು ಇಟ್ಟಿದ್ದೆ, ಅದನ್ನು ಗಡಿಬಿಡಿಯಲ್ಲಿ ಅದು ಅಲ್ಲೇ ಬಾಕಿ ಆಯಿತು, ಅದನ್ನು ಆಮೇಲೆ ಸೇರಿಸ್ಕೋಬಿಡ್ತೀನಿ. ಇದು ಎಳ್ಳನ್ನು ಸ್ವಲ್ಪ ಹುರ್ಕೊಂಬಿಡ್ಬೇಕು, ಎಳ್ಳು ಹುರ್ಕೊ ಚೆನ್ನಾಗಿ ಸ್ವಲ್ಪ ಹುರ್ಕೊಂಡ್ಮೇಲೆ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಬಿಡ್ಬೇಕು. ಸ್ವಲ್ಪ ಬಿಸಿ ಇದ್ದಾಗೇನೆ, ಏನು ತಣ್ಣಗಾಗಬೇಕು ಅಂತೇನಿಲ್ಲ, ಬಿಸಿ ಇದ್ದಾಗೇನೆ ಹಿಂಗೆ ಹಾಕ್ಕೊಂಡು ಅದಕ್ಕೆ ಈ ಅವಲಕ್ಕಿನೂ ಹಾಕ್ಕೋಬೇಕು. ಅವಲಕ್ಕಿನೇನು ಹುರಿಯೋದು ಮಾಡೋದೇನು ಬೇಕಾಗಿಲ್ಲ, ಹಾಗೆ ಹಾಕ್ಕೋಬೋದು. ನಂತರದಲ್ಲಿ ಈ ಬೆಲ್ಲ, ಈ ಬೆಲ್ಲನೂ ಹಾಗೆ ಸೇರಿಸ್ಕೋಬೋದು. ಕೆಲವರು ಪಾಕ ತೆಗಿತಾರೆ, ನಾವು ಪಾಕ ತೆಗೆಯಲ್ಲ, ಹೀಗೆ ಮಾಡೋದು. ಬೆಲ್ಲ ಹಾಕಿದ್ಮೇಲೆ ತುಪ್ಪ, ತುಪ್ಪ ಹಾಕಿದ್ಮೇಲೆ ಏಲಕ್ಕಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಅದನ್ನು ಸ್ವಲ್ಪ ಕೈಲೇ ಮಿಕ್ಸ್ ಮಾಡಬೇಕಾಗುತ್ತೆ, ಚಮಚದಲ್ಲೆಲ್ಲ ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ, ಕೈಲೇ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಈ ಭತ್ತದ ಅರಳು ಮತ್ತು ತೆಂಗಿನಕಾಯಿನೂ ಒಟ್ಟಿಗೆ ಹಾಕಬೇಕಾಗಿತ್ತು. ನನಗೆ ತೆಂಗಿನಕಾಯಿನ ನಾನು ಮರೆತುಬಿಟ್ಟು ಆಮೇಲೆ ಸೇರಿಸಿದ್ದೆ. ಈ ಭತ್ತದ ಅರಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಕಬ್ಬಿನ ಪೀಸ್ ಇರ್ತದಲ್ಲ, ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ತಿಂದಿರ್ಬೋದೇನೋ ಎಲ್ಲಾದರೂ ಹೋದಾಗ ಈ ಥರ ಪ್ರಸಾದ. ನಮ್ಮ ಕಡೆ ಅಂತೂ ಕೆಲವು ಪೂಜೆಗಳಿಗೆ ಇದನ್ನು ಹಾಕಿ ಹಾಕ್ತೀವಿ. ನೋಡಿ, ತೆಂಗಿನಕಾಯಿನೂ ಮೊದಲೇ ನಾನು ಹಾಕೋಬೇಕಾಗಿತ್ತು, ಅದನ್ನ ಈಗ ಸೇರಿಸ್ಕೋತಾ ಇದ್ದೀನಿ, ಪರವಾಗಿಲ್ಲ. ಅದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿದ್ಮೇಲೆ ಗಣಪತಿಗೆ ಶ್ರೇಷ್ಠವಾದ ಭತ್ತದ ಅರಳಿನ ನೈವೇದ್ಯ ರೆಡಿಯಾಗುತ್ತೆ, ಈಸಿಯಾಗಿರುತ್ತೆ, ಹಾಗೂ ತುಂಬ ಶ್ರೇಷ್ಠನೂ ಇದು. ಗಣೇಶ ಹಬ್ಬಕ್ಕೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವೂ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ನಾನಿವತ್ತು ಮಾಡಿದಂಥ ಈ ಪ್ರಸಾದ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಮನೆಯಲ್ಲಿ ಒಂದು ಸಲ ಮಾಡಿ. ಹಾಗೆ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ,
ಥ್ಯಾಂಕ್ ಯು.